ಹಾಯ್ ಸ್ನೇಹಿತರೇ ಮತ್ತೊಮ್ಮೆ ನಿಶಾ ಕನ್ನಡ ಚಾನಲ್ಗೆ ಸುಸ್ವಾಗತ ಕೋರುತ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರು ಮತ್ತು ಆದಷ್ಟು ಶೇರ್ ಮಾಡಿ ಈಗ ನಾವು ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಂದನೆಯದು ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಎರಡನೆಯದು ಅರುಣಾಚಲ ಪ್ರದೇಶದ ರಾಜಧಾನಿ ಈಟಾನಗರ ಮೂರನೆಯದು ಅಸ್ಸಾಂನ ರಾಜಧಾನಿ ದಿಸ್ಪುರ್ ನಾಲ್ಕನೆಯದು ಬಿಹಾರ್ನ ರಾಜಧಾನಿ ಪಾಟ್ನಾ ಐದನೇದು ಛತ್ತೀಸ್ಗಢನ ರಾಜಧಾನಿ ರಾಯ್ಪುರ್ ಆರನೇದು ಗೋವಾದ ರಾಜಧಾನಿ ಪಣಚಿ ಏಳನೇದು ಗುಜರಾತ್ನ ರಾಜಧಾನಿ ಗಾಂಧಿನಗರ ಎಂಟನೇದು ಹರಿಯಾಣ ರಾಜಧಾನಿ ಚಂಡೀಗಢ್ ಒಂಬತ್ತನೇದು ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಹತ್ತನೇದು ಜಾರ್ಖಂಡ್ನ ರಾಜಧಾನಿ ರಾಂಚಿ ಹನ್ನೊಂದನೇದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಹನ್ನೆರಡನೇದು ಕೇರಳದ ರಾಜಧಾನಿ ತಿರುವಂತಪುರಂ ಹದಿಮೂರನೇದು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಹದಿನಾಲ್ಕನೆಯದು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಹದಿನೈದನೇದು ಮಣಿಪುರ್ನ ರಾಜಧಾನಿ ಇಂಪಾಲ್ ಹದಿನಾರನೇದು ಮೇಘಾಲಯ ರಾಜಧಾನಿ ಶ್ಲಿಯಾಂಗ್ మిజోరాం మిజోరం రాజధాని ఐజ్వాల్ హెంట్ నేదు నగాల్ాండ్ రాజధాని కోహిమా కొహిమ హతూ ఒడిషద రాజధాని భువనేశ్వరి పంజాబ్ పంజాబ్న రాజధాని చండీగఢ్ ఇప్పస్థాన్ రాజధాని జైపూర్ ఇప్పరేదు సిక్కిం రాజధాని గ్యాంగ్టక్ ಇಪ್ಪತ್ತ್ಮೂರನೇದು ತಮಿಳ್ನಾಡಿನ ರಾಜಧಾನಿ ಚೆನ್ನೈ ಇಪ್ಪತ್ತ್ನಾಲ್ಕನೇದು ತೆಲಂಗಾಣ ರಾಜಧಾನಿ ಹೈದರಾಬಾದ್ ಇಪ್ಪತ್ತೈದನೇದು ತ್ರಿಪುರ್ನ ರಾಜಧಾನಿ ಅಗರ್ತಾಲ್ ಇಪ್ಪತ್ತಾರನೇದು ಕನ್ನಡ ರಾಜಧಾನಿ ಡೆಹ್ರಾಡೂನ್ ಇಪ್ಪತ್ತೇಳನೇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಇಪ್ಪತ್ತೆಂಟನೇದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋ ಬಹಳ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು